ನಮಸ್ಕಾರ. ಮಾಯಾಳ ಅಡುಗೆ ಮನೆಗೆ ಸ್ವಾಗತ. ಹಿಂದೆ ನಾನು ಅವಲಕ್ಕಿ ಪಂಚಕಜ್ಜಾಯವನ್ನು ಹೇಗೆ ಮಾಡುವುದು ಎಂದು ತೋರಿಸಿದ್ದೇನೆ. ಅದಕ್ಕೆ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಕೂಡ ಬಂದಿದೆ. ಎಲ್ಲರಿಗೂ ಧನ್ಯವಾದವನ್ನು ಹೇಳಲು ಬಯಸುತ್ತೇನೆ. ಇಂದು ನಾನು ಅವಲಕ್ಕಿ ಉಪ್ಕರಿ ಹೇಗೆ ಮಾಡುವುದು ಎಂದು ತೋರಿಸುತ್ತಿದ್ದೇನೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಒಂದು ಬೌಲ್ ತೆಂಗಿನಕಾಯಿ ಪುಡಿ, ಇದರಲ್ಲಿ ನಾಲ್ಕು ಬೌಲ್ ತೆಳು ಅವಲಕ್ಕಿ, ಸಣ್ಣ ಹೆಚ್ಚಿದ ಈರುಳ್ಳಿ, ಎರಡು ಚಮಚ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಎರಡು ಚಮಚ ನಿಂಬೆಹಣ್ಣಿನ ರಸ. ಇದರ ಬದಲು ನೀವು ಸಣ್ಣಗೆ ಹೆಚ್ಚಿದ ಒಂದು ಟೊಮೆಟೊವನ್ನು ಕೂಡ ಉಪಯೋಗಿಸಬಹುದು. ಒಗ್ಗರಣೆಗೆ ನಾಲ್ಕು ಚಮಚ ತೆಂಗಿನ ಎಣ್ಣೆ. ನೀವು ನಿಮ್ಮ ಅಡುಗೆ ಮನೆಯಲ್ಲಿ ಉಪಯೋಗಿಸಬಹುದಾದ ಎಣ್ಣೆಯನ್ನು ಉಪಯೋಗಿಸಬಹುದು. ಎರಡು ಚಮಚ ಸಾಸಿವೆ, ಎರಡು ಚಮಚ ಉದ್ದಿನಬೇಳೆ, ಎರಡು ಚಮಚ ಕಡಲೆಬೀಜ, ಎರಡು ಸಣ್ಣಗೆ ಹೆಚ್ಚಿದ ಹಸಿಮೆಣಸು ಮತ್ತು ಐದು ಆರು ಎಸಳು ಕರಿಬೇವು, ಒಂದು ಚಿಟಿಕೆ ಅರಶಿನ. ಗ್ಯಾಸಿನ ಮೇಲೆ ಒಗ್ಗರಣೆ ಬಾಣಲೆಯನ್ನು ಇಟ್ಟು ಅದಕ್ಕೆ ನಾಲ್ಕು ಚಮಚ ತೆಂಗಿನ ಎಣ್ಣೆಯನ್ನು ಹಾಕಿ ಅದಕ್ಕೆ ಎರಡು ಚಮಚ ಸಾಸಿವೆ, ಎರಡು ಚಮಚ ಉದ್ದಿನಬೇಳೆ, ಎರಡು ಚಮಚ ಕಡಲೆ ಬೀಜವನ್ನು ಹಾಕಿ ತುರಿಯಬೇಕು. ತೆಂಗಿನ ತುರಿಯನ್ನು ಈ ಪಾತ್ರೆಗೆ ಹಾಕಿಕೊಡಿ. ಸಿಡಿಯಲು ಶುರುವಾದ ಮೇಲೆ ಕರಿಬೇವು ತುಂಡು ಮಾಡಿ ಹಾಕಬೇಕು. ತುಂಡು ಮಾಡಿದ ಕರಿಬೇವನ್ನು ಹಾಕಿ ಅದರ ನಂತರ ಸಣ್ಣಗೆ ಹೆಚ್ಚಿದ ಹಸಿಮೆಣಸನ್ನು ಒಗ್ಗರಣೆ ಪಾತ್ರೆಗೆ ಹಾಕಿಕೊಂಡು ಒಂದು ನಿಮಿಷ ಕೈಯಾಡಿಸ್ತಾರೆ. ನಂತರ ಗ್ಯಾಸನ್ನು ಆಫ್ ಮಾಡಿ ಒಗ್ಗರಣೆಯ ಪದಾರ್ಥಗಳನ್ನು ತೆಂಗಿಡಬೇಕು. ಈಗ ಈ ಪಾತ್ರೆಗೆ ಒಂದು ಚಿಟಿಕೆ ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಎರಡು ಚಮಚ ಸಕ್ಕರೆ, ಒಂದು ಈರುಳ್ಳಿ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಎರಡು ಚಮಚ ನಿಂಬೆಹಣ್ಣಿನ ರಸವನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಬೇಕು. ನೋಡಿ, ಇದು ಈ ಥರ ರೆಡಿಯಾಗಿದೆ. ಇದಕ್ಕೆ ನಾವು ಮುಂಚೆ ತೆಗೆದಿಟ್ಟ ಅವಲಕ್ಕಿಯನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಬೇಕು. ಈಗ ನಮ್ಮ ಅವಲಕ್ಕಿ ಉಪ್ಕರಿ ರೆಡಿಯಾಗಿದೆ. ಈ ಅವಲಕ್ಕಿ ಉಪ್ಕರಿಯು ಚಹಾ ಮತ್ತು ಕಾಫಿಯ ಜೊತೆ ಸಾಯಂಕಾಲ ತಿನ್ನಲು ಚೆನ್ನಾಗಿರುತ್ತದೆ. ಇದರ ಮೇಲೆ ನೀವು ಬೇಕಿದ್ದರೆ ಶೇವನ್ನು ಕೂಡ ಹಾಕಿ ತಿನ್ನಬಹುದು. ಇದನ್ನು ಮಂಗಳೂರು ಕಡೆ ಸೇಮೆ ಬಜಿ ಎನ್ನುತ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಈ ಚಾನಲನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿಯೊಂದಿಗೆ. ಬಾಯ್.